गुड मॉर्निंग मूवत्तु निमिष मूवत्तु सुद्दिगे स्वागत। नानु पृथ्वीराज हारनहळ्ळि। मूवत्तु निमिष मूवत्तु सुद्दियल्लि राज्य देश विदेशगळल्लि आगिरुवंत प्रमुख बेळवणिगेगळ सुद्दिगळन्न ओंदोंदागि नि मुंदे इड्ता होग्तीनि, नोड्ता होगोण। ಇಂದು ಬೆಣ್ಣೆ ನಗರಿ ದಾವಣಗೆರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯನ್ನು ನೀಡಲಿದ್ದಾರೆ। ಜಿಲ್ಲೆಯಲ್ಲಿ ನಾಲ್ಕು ಕಡೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ। ದೆಹಲಿಯಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದು ನಂತರ ದಾವಣಗೆರೆಗೆ ಮಧ್ಯಾಹ್ನ 2:50 ಕ್ಕೆ ಜಿಎಂಐಟಿ ಕಾಲೇಜ್ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ। ಗಾಂಧಿ ಭವನ ಸ್ಕೌಟ್ ಅಂಡ್ ಗೈಡ್ಸ್ ಆವರಣದಲ್ಲಿರುವಂತ ಕೊಂಡಜ್ಜಿ ಬಸಪ್ಪ ಸ್ಮಾರಕಕ್ಕೆ ಅವರು ಗೌರವಾರ್ಪಣೆಯನ್ನು ಸಲ್ಲಿಸಲಿರುವಂತದ್ದು। ಪೊಲೀಸ್ ಪಬ್ಲಿಕ್ ಸ್ಕೂಲ್ ಉದ್ಘಾಟನೆ ಹಾಗೆ ಜಿಎಂಐಟಿ ಕೇಂದ್ರ ಗ್ರಂಥಾಲಯ ಉದ್ಘಾಟನೆ ಮಾಡಲಿದ್ದಾರೆ। ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದ್ದು ನಾಲ್ಕು ಸ್ಥಳಗಳಲ್ಲೂ ಕೂಡ ಪೊಲೀಸ್ ರಕ್ಷಣೆಯನ್ನು ಒದಗಿಸಲಾಗಿದೆ। ಕೋವಿಡ್ ಮೂರನೇ ಅಲೆ ಭೀತಿ ನಡುವೆಯೂ ಕೂಡ ಹುಬ್ಬಳ್ಳಿಯಲ್ಲಿ ತಮ್ಮ ಮಗಳ ಮದುವೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅದ್ಧೂರಿಯಾಗಿ ಮಾಡಿದ್ದಾರೆ। ಇಂದು ಖಾಸಗಿ ಹೋಟೆಲ್ನಲ್ಲಿ ರಿಸೆಪ್ಷನ್ ನಡೆಯಲಿದ್ದು ರಾಷ್ಟ್ರ ರಾಜ್ಯದ ನಾಯಕರ ದಂಡೇ ಭಾಗವಹಿಸಿದ್ದಾರೆ। ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ, ಪಿಯೂಷ್ ಗೋಯಲ್, ನಿತಿನ್ ಗಡ್ಕರಿ, ಧರ್ಮೇಂದ್ರ ಪ್ರಧಾನ್, ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ। ರಾಜ್ಯದಲ್ಲಿ ಗಣೇಶೋತ್ಸವ ಆಚರಣೆ ವಿಚಾರವಾಗಿ ಕೋಲಾರದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ। ಸಿಎಂ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದಾರೆ। ಸೆಪ್ಟೆಂಬರ್ 5 ರಂದು ಆಚರಣೆ ಕುರಿತು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ। ಆರೋಗ್ಯ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿ ವರದಿ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ। ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಸಭೆ ಆಗಿದೆ। ಬಹುಶಃ 5ನೇ ತಾರೀಕು ಅದಕ್ಕೆ ಅಂತಿಮವಾಗಿ ಅವರು ನಿರ್ಧಾರ ತೆಗೆದುಕೊಳ್ತಾರೆ। ನಾವು ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಸಲಹೆಗಳನ್ನು ಕೊಡ್ಬೋದು, ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಏನು ವರದಿಯನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಸಬ್ಮಿಟ್ ಮಾಡಿದ್ದೀವಿ। ಈಗ ಮಾರ್ಗಸೂಚಿ ಕೊಡೋದೇನೆ ಪಾಲನೆ ಮಾಡಬೇಕು ಅಂತ, ಎಲ್ಲಿ ಪಾಲನೆ ಮಾಡಲ್ಲ ಅಲ್ಲಿ ಸ್ಥಳೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ಏನಿರ್ತಾರೆ ಅವ್ರ ಜೊತೆ ಮಾತಾಡ್ತಾರೆ। ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಸಭೆ ಆಗಿದೆ। ಬಹುಶಃ 5ನೇ ತಾರೀಕು ಅದಕ್ಕೆ ಅಂತಿಮವಾಗಿ ಅವರು ನಿರ್ಧಾರ ತೆಗೆದುಕೊಳ್ತಾರೆ। ನಾವು ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಸಲಹೆಗಳನ್ನು ಕೊಡ್ಬೋದು, ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಏನು ವರದಿಯನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಸಬ್ಮಿಟ್ ಮಾಡಿದ್ದೀವಿ। ಈಗ ಮಾರ್ಗಸೂಚಿ ಕೊಡೋದೇನೆ ಪಾಲನೆ ಮಾಡಬೇಕು ಅಂತ, ಎಲ್ಲಿ ಪಾಲನೆ ಮಾಡಲ್ಲ ಅಲ್ಲಿ ಸ್ಥಳೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ಏನಿರ್ತಾರೆ ಅವ್ರ ಜೊತೆ ಮಾತಾಡ್ತಾರೆ। ಈಗಾಗಲೇ ಗಣೇಶ ಉತ್ಸವ ಆಚರಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದಂತ ಸಚಿವೆ ಶಶಿಕಲಾ ಜೊಲ್ಲೆ ಕೋವಿಡ್ ನಿಯಮ ಪಾಲನೆ ಮಾಡಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಸಿಎಂ ಘೋಷಣೆ ಮಾಡಬಹುದು। ಕೋವಿಡ್ನಿಂದ ಗಣೇಶ ಹಬ್ಬಕ್ಕೆ ತೊಂದರೆ ಆಗಬಾರದು ಎಂಬ ವಿಚಾರವೂ ಕೂಡ ಸರ್ಕಾರದ ಗಮನಕ್ಕಿದೆ। ಹಾಗಾಗಿ ಕೋವಿಡ್ ನಿಯಮ ಪಾಲನೆ ಮಾಡಿ ಗಣೇಶ ಉತ್ಸವ ಮಾಡಬೇಕು ಅಂತ ನಾನು ಸಹ ವಿನಂತಿಸುತ್ತೇನೆ ಅಂತ ಹೇಳಿದರು। ಕೋವಿಡ್ನ ನಿಯಮಗಳನ್ನು ಪಾಲನೆ ಮಾಡಿ ಕೋವಿಡ್ ನಿಯಮಕ್ಕೆ ಅನುಗುಣವಾಗಿ ಗಣೇಶ ಹಬ್ಬನ ಆಚರಣೆ ಮಾಡಬಹುದು ಅಂತೇಳಿ ಸಿಎಂ ಅವರು ಘೋಷಣೆ ಮಾಡಬಹುದು, ಮತ್ತು ಆ ರೀತಿ ಕೋವಿಡ್ನ ಒಂದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಗಣೇಶ ಹಬ್ಬಕ್ಕೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕಿದೆ। ಆ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿ ಅವರೆಲ್ಲರೂ ಮಾಡಬೇಕು ಅನ್ನುವಂಥ ವಿನಂತಿ ಕೂಡ ಇದೆ। ಕೋವಿಡ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚನೆಗೆ ಗಣೇಶ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸಿದೆ। ವರ್ಷಪೂರ್ತಿ ವಾಯುಮಾಲಿನ್ಯ ಆಗ್ತಾ ಇದೆ, ಈಗ ನಮಗೆ ಬುದ್ಧಿವಾದ ಹೇಳುವಂಥ ಅವಶ್ಯಕತೆ ಇಲ್ಲ, ನಾವು ಹಿಂದೂ ಸಂಪ್ರದಾಯದ ರೀತಿಯಲ್ಲೇ ಗಣೇಶೋತ್ಸವ ಮಾಡ್ತೇವೆ ಅಂತ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಹೇಳಿರುವಂಥದ್ದು ಆಚರಣೆ ಮಾಡ್ತೀವಿ। ಯಾವುದೇ ಹೆಚ್ಚಿನ ಜನರನ್ನ ಸೇರಿಸುವ ಪ್ರಯತ್ನ ಈ ವರ್ಷ ನಾವು ಮಾಡೋದಿಲ್ಲ। ಶ್ರದ್ಧೆಗೆ, ಭಕ್ತಿಗೆ, ಧಾರ್ಮಿಕ ಆಚರಣೆಗೆ ಸೀಮಿತವಾಗಿ ಈ ವರ್ಷ ನಾವು ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡ್ತೀವಿ। ಕರೋನಾಗೆ ಸಂಬಂಧಪಟ್ಟಂತ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ಬೆಂಗಳೂರು ಮಹಾನಗರ ಗಣೇಶೋತ್ಸವ ಸಮಿತಿ ಸಿದ್ಧ ಇದೆ, ಎಲ್ಲಾ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಲ್ಲಿ ಮನವಿ ಮಾಡಿದೆ, ಸರಳವಾಗಿ ಆಚರಣೆ ಮಾಡ್ತೀವಿ। ಯಾವುದೇ ಹೆಚ್ಚಿನ ಜನರನ್ನ ಸೇರಿಸುವ ಪ್ರಯತ್ನ ಈ ವರ್ಷ ನಾವು ಮಾಡೋದಿಲ್ಲ। ಶ್ರದ್ಧೆಗೆ, ಭಕ್ತಿಗೆ, ಧಾರ್ಮಿಕ ಆಚರಣೆಗೆ ಸೀಮಿತವಾಗಿ ಈ ವರ್ಷ ನಾವು ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡ್ತೀವಿ। ರಾಜ್ಯದಲ್ಲಿ ನಿನ್ನೆ 1159 ಕೊರೋನಾ ಕೇಸ್ ದಾಖಲಾಗಿದೆ। 24 ಗಂಟೆಯಲ್ಲಿ ರಾಜ್ಯದಲ್ಲಿ 21 ಮಂದಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ। ಸದ್ಯ 18,412 ಸಕ್ರಿಯ ಕೇಸ್ಗಳಿದ್ದಾವೆ। ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 0.66%. ಬೆಂಗಳೂರಲ್ಲಿ 359 ಕೇಸ್ ದೃಢವಾಗಿದ್ದು
ಏಳು ಜನ ಮೃತಪಟ್ಟಿದ್ದಾರೆ. 24 ಗಂಟೆಯಲ್ಲಿ ರಾಜ್ಯದಲ್ಲಿ 1112 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ವಾರಾಂತ್ಯ ಕರ್ಫ್ಯೂ ವಿಧಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 13ರವರೆಗೆ ಹಾಸನದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಕೋವಿಡ್ ಹರಡುವಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಆದೇಶವನ್ನು ಮಾಡಿದ್ದಾರೆ. ತುರ್ತು ಸೇವೆಗಳಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ವಾರಾಂತ್ಯದಲ್ಲಿ ಬೆಳಗ್ಗೆ 5ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ನೀಡಲಾಗಿದ್ದು ಮದ್ಯದ ಅಂಗಡಿಗಳಲ್ಲಿ 2 ಗಂಟೆವರೆಗೂ ಪಾರ್ಸಲ್ಗೆ ಅವಕಾಶ ಇದೆ. ಹಾಲಿನ ಬೂತ್ಗಳು ಬೆಳಗ್ಗೆ 5ರಿಂದ ರಾತ್ರಿ 8 ಗಂಟೆವರೆಗೂ ತೆರಳಲಿಕ್ಕೆ ಅವಕಾಶವಿದ್ದು ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಸನದಲ್ಲೂ ಕೂಡ ಈ ವಾರದಿಂದ ವೀಕೆಂಡ್ ಕರ್ಫ್ಯೂವನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಪಾಸಿಟಿವಿಟಿ ರೇಟ್ ಕಡಿಮೆಯಾದಂಥ ಹಿನ್ನೆಲೆಯಲ್ಲಿ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಸರ್ಕಾರ ಮುಂದಾಗಿ ಅಲ್ಲಿ ಅನುಮತಿಯನ್ನು ಕೊಟ್ಟಿದೆ. ಬಟ್ ವೀಕೆಂಡ್ ಕರ್ಫ್ಯೂ ಯಾವ ಕಾರಣಕ್ಕೆ ಏರಿದ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಅಲ್ಲಿನ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಕೇರಳದಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ಪ್ರಕರಣಗಳು ಸ್ಪ್ರೆಡ್ ಆಗ್ತಾ ಇದೆ. ಜಾಸ್ತಿ ಪ್ರಕರಣಗಳು ಪತ್ತೆ ಆಗುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಘೋಷಣೆ ಮಾಡಲಾಗಿದೆಯಂತೆ. ನೋಡಬೇಕು, ಇದು ಈ ಮೈಸೂರಿನಲ್ಲೆಲ್ಲ ಆಕ್ರೋಶ ವ್ಯಕ್ತವಾಯಿತಲ್ಲ, ಅದೇ ರೀತಿಯಾಗಿ ಹಾಸನದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ವೀಕೆಂಡ್ ಕರ್ಫ್ಯೂವನ್ನು ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದು ಗಡಿ ಜಿಲ್ಲೆ ಕೂಡ ಅಲ್ಲ, ಪಾಸಿಟಿವಿಟಿ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಘೋಷಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರದ್ದಾಗಿದೆ. ಕೋಲಾರದಲ್ಲಿ ಆರೋಗ್ಯ ಸಚಿವರೇ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ವೇಳೆ ರೂಲ್ಸ್ ಬ್ರೇಕ್ ಮಾಡಿದರು. ಬೈರಗಾನಹಳ್ಳಿ ಆಸ್ಪತ್ರೆ ಉದ್ಘಾಟನೆ ವೇದಿಕೆ ಕಾರ್ಯಕ್ರಮದಲ್ಲಿ 100 ಜನ ಸೇರಿ ಗುಂಪು ಗುಂಪಾಗಿ ಸಚಿವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಮಾಜಿ ಶಾಸಕ ವೆಂಕಟಶಿವರೆಡ್ಡಿ ಜೊತೆ ಜನರು ಸಾಮಾಜಿಕ ಅಂತರವನ್ನು ಮರೆತು ಅದ್ದೂರಿ ಸ್ವಾಗತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ಜನರಿಗೆ ಹೇಳಲಿಕ್ಕೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲೇ ಮತ್ತೆ ಉದ್ಭವಿಸೋದು. ಇವರೆಲ್ಲ ಕೊರೋನಾ ರೂಲ್ಸನ್ನು ಫಾಲೋ ಮಾಡಬೇಕು, ಅದು ಇದು ಅಂತ ಬರೀ ಉದ್ದುದ್ದ ಭಾಷಣ ಬಿಗಿತಾರೆ, ಬಿಟ್ಟರೆ ಯಾವ ರೂಲ್ಸನ್ನು ಕೂಡ ಫಾಲೋ ಮಾಡಲ್ಲ. ಸ್ಪೆಷಲಿ ಈ ಆರೋಗ್ಯ ಸಚಿವ ಸುಧಾಕರ್ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ರೂಲ್ಸನ್ನು ಫಾಲೋ ಮಾಡಬೇಕು, ರೂಲ್ಸನ್ನು ಮಾಡುವಂಥದ್ದೇ ನಾವು ಫಾಲೋ ಮಾಡಲಿಕ್ಕೆ ಅಂತ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಆ ವೇದಿಕೆಯಲ್ಲೂ ಕೂಡ ಹೇಳಿದ್ದಾರೆ. ಅದು ಬರೀ ಬಾಯಿ ಮಾತಿಗಷ್ಟೇ, ಇವ್ರು ಮಾತ್ರ ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ. ಆಮೇಲೆ ನಿನ್ನೆ ಆ ಉದ್ಘಾಟನೆ ಆಯ್ತಲ್ಲ, ಅದು ಕೂಡ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಈಗ ಆಲ್ರೆಡಿ ಉದ್ಘಾಟನೆ ಆಗಿದ್ದಂತಹ ಒಂದು ಆಸ್ಪತ್ರೆಗಳವು, ಆದರೆ ಇವರು ಅವತ್ತು ಹೋಗಲಿಕ್ಕೆ ಆಗಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಉದ್ಘಾಟನೆ ಮಾಡಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು. ಈ ಸಂದರ್ಭದಲ್ಲಿ 1000+ ಜನ ಎಲ್ಲ ಸೇರಿದ್ದಾರೆ ಆ ಒಂದು ಆಸ್ಪತ್ರೆಗಳ ಉದ್ಘಾಟನೆ ಸಂದರ್ಭದಲ್ಲಿ. ಗಮನಿಸ್ತಾ ಇದ್ದೀರಾ, ಆ ಒಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಆ ವೇದಿಕೆ ಮೇಲೆ ಮುನಿರತ್ನ ಇವರ್ಯಾರು ಕೂಡ ಸರಿಯಾಗಿ ಮಾಸ್ಕನ್ನು ಕೂಡ ಹಾಕಿಲ್ಲ. ಇನ್ನು 100+ ಜನ ಸೇರಿದರು ಈ ಒಂದು ಫಂಕ್ಷನಲ್ಲಿ. ಅದಕ್ಕೆ ಜನ ಕೇಳೋದು, ನಿಮ್ಗೆ ಯಾವ ನೈತಿಕತೆ ಇದೆ ರೀ, ರೂಲ್ಸನ್ನು ಮಾಡ್ತಾ ಇದ್ದೀರಲ್ಲ ಗಣೇಶ ಹಬ್ಬಕ್ಕೆ ಆಗಲಿ ಮತ್ತೊಂದು ಹಬ್ಬಕ್ಕೆ ಆಗಲಿ, ನೀವು ಅದನ್ನು ನೆಟ್ಟಿಗೆ ಫಾಲೋ ಮಾಡೋದಾಗಿದ್ರೆ ರೂಲ್ಸನ್ನು ಮಾಡಿ, ಅದನ್ನು ಬಿಟ್ಟು ನೀವೇ ಫಾಲೋ ಮಾಡಲ್ಲ ನಮ್ಮನ್ನು ಮಾತ್ರ ಫಾಲೋ ಮಾಡಿ ಅಂತ ಹೇಳ್ತಿರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ. ದೇಶದಲ್ಲೇ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಅದರಲ್ಲೂ ಸ್ಪೆಷಲಿ ಕೇರಳ ರಾಜ್ಯದಲ್ಲಿ ಜಾಸ್ತಿ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ಕೇರಳದಲ್ಲಿ ಓಣಂ ನಂತರ ಪ್ರತಿದಿನ 30,000ಕ್ಕೂ ಹೆಚ್ಚು ಹೊಸ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಸೋಂಕಿನ ಪ್ರಮಾಣ 14%-19%. ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಕೇರಳ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದೆ. 85%-ರಷ್ಟು ಸೋಂಕಿತರಿಗೆ ಮನೆಯಲ್ಲೇ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡುವಂತೆ ತಿಳಿಸಿದೆ. ದೇಶದಲ್ಲಿ ಪ್ರತಿದಿನ ವರದಿಯಾಗ್ತಾ ಇರುವಂಥ ಪ್ರಕರಣಗಳಲ್ಲಿ 75%-ಅಷ್ಟು ಕೇರಳದಲ್ಲೇ ಇದೆ. ಕೇರಳದ ಸೋಂಕು ನಮ್ಮ ರಾಜ್ಯಕ್ಕೂ ಕೂಡ ಆತಂಕವನ್ನು ಹೆಚ್ಚು ಮಾಡ್ತಾ ಇದ್ದು, ಕೇರಳದಿಂದ ಬರುವಂಥವರಿಗೆ ಕೋವಿಡ್ ಟೆಸ್ಟ್ ಕ್ವಾರಂಟೈನ್ ಕಡ್ಡಾಯಗೊಳಿಸಲಾಗಿದೆ.
ಕೋವಿಡ್ ಮೂರನೇ ಅಲೆ ಭೀತಿಯ ಹಿನ್ನೆಲೆಯಲ್ಲಿ ನೆರೆಯ ಬಾಂಗ್ಲಾದೇಶ ಭೂತಾನ್ ಚೀನಾ ಸೇರಿದಂತೆ ಸೋಂಕು ಹೆಚ್ಚಿರುವಂತಹ ಹೊರದೇಶಗಳಿಂದ ಬರುವಂತಹ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣಗಳಲ್ಲಿ ಕೋವಿಡ್ ಸೋಂಕು ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಪರಿಷ್ಕೃತ ಸುತ್ತೋಲೆಯಲ್ಲಿ ಬಾಂಗ್ಲಾದೇಶ ಭೂತಾನ್ ಚೀನಾ ಮಾರಿಷಸ್ ನ್ಯೂಜಿಲ್ಯಾಂಡ್ ಹಾಗೂ ಜಿಂಬಾಬ್ವೆಯಿಂದ ಬರುವಂತಹ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಸೋಂಕು ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ. ಈ ಕುರಿತು ರಾಜ್ಯದ ವಿಮಾನ ನಿಲ್ದಾಣಗಳಲ್ಲಿ ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳಿಸಲಾಗಿದೆ. ಬೀದರ್ ಹಾಗೂ ಉಮ್ನಾಬಾದ್ ರಸ್ತೆಯಲ್ಲಿ ಬರುವಂತಹ ಬಸ್ ಕಾರ್ ಬೈಕ್ಗಳನ್ನು ನಿಲ್ಲಿಸಿ ಲಸಿಕೆ ಹಾಕುವ ಕಾರ್ಯವನ್ನು ಮಾಡಲಾಯಿತು. ಯಾರು ಲಸಿಕೆ ತೆಗೆದುಕೊಂಡಿಲ್ಲ ಅಂಥವರಿಗೆ ಆರೋಗ್ಯ ಸಿಬ್ಬಂದಿ ಹಾಗೂ ನಗರಸಭೆ ಕಮಿಷನರ್ ರವೀಂದ್ರ ಅಂಗಡಿ ಮತ್ತು ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೂ 942,732 ಜನರಿಗೆ ಲಸಿಕೆಯನ್ನು ಹಾಕಲಾಗಿದೆ. ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಕೂಡಲ ಸಂಗಮ ಹರಿಹರ ಪೀಠದ ಸ್ವಾಮೀಜಿಗಳನ್ನು ಸೈಡಿಗಿಟ್ಟು ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಸಭೆಯನ್ನು ನಡೆಸಿದರು. ಸಭೆ ಬಳಿಕ ಮಾತನಾಡಿದಂಥ ಶ್ರೀ ಸಂಗನ ಬಸವ ಸ್ವಾಮೀಜಿ, ಜಯ ಮೃತ್ಯುಂಜಯ ಶ್ರೀ ಮತ್ತು ಹರಿಹರ ಪೀಠದ ಸ್ವಾಮೀಜಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು. ಪಂಚಮಸಾಲಿ ಸಮಾಜದ ಮೂರನೇ ಪೀಠ ನಿರ್ಮಾಣ ಮಾಡುವಂಥದ್ದು ಬಹುತೇಕ ಖಚಿತ ಅಂತ ಸುಳಿವನ್ನು ಕೊಟ್ಟರು. ಜೊತೆಗೆ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಬಗ್ಗೆ ಸೆಪ್ಟೆಂಬರ್ 5 ನಂತರ ಸಿಎಂ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಹೋರಾಟದ ವಿಚಾರ ಸಂಬಂಧ ಸರ್ಕಾರ ಕೇಳಿದಂಥ ಅವಧಿಯೊಳಗೆ ಮೀಸಲಾತಿ ಸಿಗುತ್ತೆ ಎಂಬ ನಂಬಿಕೆ ಇದೆ. ಕೊಡುವಂಥದ್ದು ತಡವಾದರೆ ಅಂದೇ ಧರಣಿಯನ್ನು ಮತ್ತೆ ಆರಂಭ ಮಾಡಲಾಗುತ್ತೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ಪಾದಯಾತ್ರೆಗೆ ಬಹಳ ದೊಡ್ಡ ಬೆಂಬಲ ಕೊಟ್ಟಂಥ ಕೆಲವೇ ಕೆಲ ಸಚಿವರಿಗೆ ಬೊಮ್ಮಾಯಿ ಅವರು ಒಬ್ಬರು. ಹಾಗಾಗಿ ನಿರಂತರವಾಗಿರ್ತಕ್ಕಂತಹ ಚಳವಳಿಯ ಪರಿಣಾಮವಾಗಿ ಬೊಮ್ಮಾಯಿ ಅವರು ಮುಂದಿನ ತಿಂಗಳೊಳಗಾಗಿಯೇ ಏನು ಕಾಲಾವಕಾಶ ಏನು ಕೇಳಿದ್ರು ಅಷ್ಟೊಳಗಾಗಿಯೇ ನಮಗೆ ಮೀಸಲಾತಿಯನ್ನು ಕೊಡ್ತಾರೆ ಅಂತ ಸಂಪೂರ್ಣ ನಂಬಿಕೆಯೊಂದಿಗೆ ಈ ಅಭಿಯಾನವನ್ನು ಏರ್ಪಡಿಸಲಾಗಿದೆ. ಒಂದು ವೇಳೆ ಕೊಡುವಂಥದ್ರಲ್ಲಿ ಸ್ವಲ್ಪ ವಿಳಂಬವಾದರೆ ಅವತ್ತೇನು ಧರಣಿ ಸತ್ಯಾಗ್ರಹವನ್ನು ನಾವು ಅಲ್ಪ ವಿರಾಮವನ್ನು ನೀಡಿ ಮುಂದೂಡಲ್ಪಟ್ಟಿದ್ವಿ. ಅದೇ ಧರಣಿ ಸತ್ಯಾಗ್ರಹ ಮತ್ತೆ ಅಕ್ಟೋಬರ್ 1 ನಾವು ಶುರು ಮಾಡ್ತೀವಿ ಅಂತ ಕಿವಿ ಮಾತನ್ನು ಸಹ ಸರ್ಕಾರ ಕೇಳಿಕೆ ಇಚ್ಛೆ ಪಡ್ತಾ ನಮ್ಮ ಪಾದಯಾತ್ರೆಗೆ ಬಹಳ ದೊಡ್ಡ ಬೆಂಬಲ ಕೊಟ್ಟಂತ ಕೆಲವೇ ಕೆಲ ಸಚಿವರಿಗೆ. ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ 15 ಒಳಗಡೆ ಅಂದರೆ 6 ತಿಂಗಳುಗಳ ಕಾಲ ಕಾಲಾವಕಾಶವನ್ನು ಪಡ್ಕೊಂಡಿದ್ರು. ಮೀಸಲಾತಿಯನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರವಸೆಯನ್ನು ನೀಡಲಾಗಿತ್ತು. ಈಗ ಯಡಿಯೂರಪ್ಪನವರಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿರುವಂಥದ್ದು. ಈ ಸರ್ಕಾರ BJP ಸರ್ಕಾರ ಅದರ ಬಗ್ಗೆ ಭರವಸೆಯನ್ನು ನೀಡಿದ್ದಂಥ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆ ಸಂದರ್ಭದಲ್ಲಿ ನಮಗೆ ನಮ್ಮ ಬೆಂಬಲಕ್ಕೆ ನಿಂತಿದ್ರು. ಸೊ ಹೀಗಾಗಿ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಏನು ಸರ್ಕಾರ ಗಡುವನ್ನು ಕೊಟ್ಟಿತ್ತು, ಭರವಸೆಯನ್ನು ನೀಡಿತ್ತು, ಅಷ್ಟರೊಳಗೆ ಈಡೇರಿಸಬೇಕು, ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಬೇಕು, ನಮಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಮೈಸೂರು ಗ್ಯಾಂಗ್ರೇಪ್ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೈಸೂರಲ್ಲಿ ಗ್ಯಾಂಗ್ರೇಪ್ ಹೇಯವಾದದ್ದು, ಮೈಸೂರಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ಲ, ಪೊಲೀಸರು ಪ್ರಾಮಾಣಿಕ ಯತ್ನ ಮಾಡ್ತಿಲ್ಲ, ಕೇಸ್ ದಾಖಲಿಸಲಿಕ್ಕೆ ಪೊಲೀಸರಿಂದ ವಿಳಂಬವಾಗಿದೆ, ಇದು ಸಾಕಷ್ಟು ಅನುಮಾನವನ್ನು ಮೂಡಿಸಿದೆ, ಘಟನೆಯಲ್ಲಿ ಪೊಲೀಸರ ವೈಫಲ್ಯ ಕಾಣ್ತಾ ಇದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗೆ ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಅಲ್ಲಿ ಎಷ್ಟೊತ್ತು ಆಗ ಅವರು ಅದು ರೇಪ್ ಕಮಿಟ್ ಆಗಿದೆ ಅಂತ ಹೇಳಿದ್ರು, ಆ ಹುಡುಗ ಹುಡುಗಿ ಬಂದು ಎಷ್ಟೊತ್ತು ಕುಂತಿದ್ರು ಅಂತ ಹೇಳಿದ್ರು. ಅವರು 7:30 ಹ್ಯಾಬಿಚುವಲ್ ಅಫೆಂಡರ್ಸ್ ತಪ್ಪ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂದ್ರೆ ಗೊತ್ತಿಲ್ವೇನ್ರಿ, ಏನು ಇನ್ಸ್ಪೆಕ್ಟರ್ ಎಲ್ಲ ಹೇಳ್ಕೊಟ್ಟಿಲ್ವೇನ್ರಿ ಅವರಿಗೆ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂದ್ರೆ ಗೊತ್ತೇನಪ್ಪ ಏನು ಅಪರಾಧ ಆಗಾಗ ಮಾಡ್ತಾ ಇರೋರು ಗೊತ್ತಾಯ್ತಾ, ಅವ್ರಿಗೆ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕರಿತೀವಿ. ಸೊ ಅವರು ಮೈಸೂರಿಗೆ ಮೊದಲನೇ ಸಾರಿ ಬಂದಿದ್ದು ಹಿಂದೇನೋ ಬಂದಿದ್ರ ಬಂದಿದ್ದಾರೆ ಅಲ್ಲಿ ಎಷ್ಟೊತ್ತು ಆಗ. ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಪ್ರತಿಷ್ಠಾಪಿಸಲಾಗಿರುವಂತಹ ಮಹಾನ್ ನಾಯಕರುಗಳ ಪ್ರತಿಮೆ ಮತ್ತು ಬಾವುಟ ಕಂಬಗಳಿಗೆ ಇನ್ನೂ ಉಳಿಗಾಲವಿಲ್ಲ. ಹೈಕೋರ್ಟ್ ಆದೇಶದಂತೆ ನಗರದ ವಿವಿಧೆಡೆ ಅನಧಿಕೃತವಾಗಿ ಪ್ರತಿಷ್ಠಾಪಿಸಲಾಗಿರುವಂತಹ ವರನಟ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್ ಹಾಗೂ ಕೆಲವು ಮಹಾನ್ ನಾಯಕರುಗಳ ಪುತ್ಥಳಿ ಮತ್ತು
ಬಾವುಟ ಕಂಬಗಳನ್ನು ತೆರವುಗೊಳಿಸಲಿಕ್ಕೆ ಪೊಲೀಸರು ಮತ್ತು ಬಿಬಿಎಂಪಿ ಸಿಬ್ಬಂದಿ ಮುಂದಾಗಿದ್ದಾರೆ. ಸರ್ವೆ ಕಾರ್ಯ ಮುಗಿದ ಕೂಡಲೇ ಪೊಲೀಸರ ಸಹಕಾರದೊಂದಿಗೆ ಈ ಮೇಲಿನ ಎಲ್ಲ ಪುತ್ಥಳಿಗಳು ಹಾಗೂ ನಗರದ ಇನ್ನಿತರ ಪ್ರದೇಶಗಳಲ್ಲಿ ಪ್ರತಿಷ್ಠಾಪಿಸಲಾಗಿರುವಂಥ ಅನಧಿಕೃತ ಪ್ರತಿಮೆಗಳ ತೆರವು ಕಾರ್ಯಾಚರಣೆ ಆರಂಭವಾಗಲಿದೆ. ದೆಹಲಿಯಲ್ಲಿ ರಣಭೀಕರ ಮಳೆ ಆಗ್ತಾ ಇದೆ. ರಸ್ತೆಗಳ ತುಂಬ ಮಳೆ ನೀರು ಹರಿತಾ ಇದ್ದು ವಾಹನ ಸವಾರರಿಗೆ ನರಕ ತೋರಿಸ್ತಿದೆ. ಫ್ಲೈಓವರ್ಗಳ ಮೇಲಿಂದಲೂ ಕೂಡ ನೀರು ಧುಮ್ಮುಕ್ಕಿ ಬೀಳ್ತಾ ಇದ್ದು ದೆಹಲಿಯಲ್ಲಾಗ್ತಾ ಇರುವಂಥ ಮಳೆ ಈ ವರ್ಷದಲ್ಲೇ ಅತಿ ಹೆಚ್ಚು. ಸ್ಯಾಂಡಲ್ವುಡ್ ಡ್ರಗ್ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಒಂದು ವರ್ಷದಿಂದ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಮಸೂರಿ ಅಲಿಯಾಸ್ ಮೆಸ್ಸಿಯನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಸೂರಿ ಅಲಿಯಾಸ್ ಮೆಸ್ಸಿ ವಿರುದ್ಧ ಡಿಜೆ ಪಾರ್ಟಿಗಳಿಗೆ ಡ್ರಗ್ ಸಪ್ಲೈ ಮಾಡಿದಂಥ ಆರೋಪ ಕೇಳಿಬಂದಿತ್ತು. ಭಟ್ಕಳ ಮೂಲದ ಶರೀಫ್ ಹಸನ್ ಮಸೂರಿ ಅಲಿಯಾಸ್ ಮೆಸ್ಸಿ ವೀರೇನ್ ಖನ್ನಾ ಜೊತೆ ಹೆಚ್ಚು ಒಡನಾಟವನ್ನು ಹೊಂದಿದ್ದ. ಎಕ್ಸ್ಟ್ರೆಸಿ ಕೊಕೆನ್ ಎಂಡಿಎಂಎ ಸರಬರಾಜು ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಟಾಲಿವುಡ್ ಡ್ರಗ್ಸ್ ಪ್ರಕರಣದ ಸಂಬಂಧ ಕೆಲ ತೆಲುಗು ನಟ ನಟಿಯರಿಗೆ ಸಂಕಷ್ಟ ಎದುರಾಗಿದೆ. ಡ್ರಗ್ಸ್ ಸಂಬಂಧ ಕೋಟ್ಯಾಂತರ ರೂಪಾಯಿ ಹಣಕಾಸು ವಹಿವಾಟು ನಡೆದಿದೆ ಅಂತ ಆರೋಪಿಸಿ ಪುರಿ ಜಗನ್ನಾಥ್ ಒಳಗೊಂಡಂತೆ 12 ನಟ ನಟಿಯರಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನು ನೀಡಿದೆ. ಈಗಾಗಲೇ ನಿರ್ದೇಶಕ ಪುರಿ ಜಗನ್ನಾಥ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ನಟರಾದಂಥ ರವಿತೇಜ, ರಾಣಾ ದಗ್ಗುಬಾಟಿ, ಮುಮೈತ್ ಖಾನ್, ಚಾರ್ಮಿ ಕೌರ್ 22 ಸೆಪ್ಟೆಂಬರ್ರೊಳಗಡೆ ಇಡಿ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂಥ ಜನಸಾಮಾನ್ಯರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಪ್ರತಿ ಸಿಲಿಂಡರ್ಗೆ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಪರಿಷ್ಕೃತ ದರ ಜಾರಿಗೆ ಬಂದಿದ್ದು ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈ ಹಿಂದೆ ಆಗಸ್ಟ್ 17ರಿಂದ ಸಹ ಪ್ರತಿ ಸಿಲಿಂಡರ್ಗೆ 25 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಅದರಲ್ಲೂ ಪ್ರತಿ ಒಂದು ರೇಟು ಕೂಡ ದೇಶದಲ್ಲಿ ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ರೇಟು, ಬೇಳೆಕಾಳುಗಳು, ಎಣ್ಣೆ ರೇಟು, ಪ್ರತಿಯೊಂದು ಜಾಸ್ತಿ ಆಗಿರುವಂಥದ್ದು. ಜನ ಹೇಗಪ್ಪ ಬದುಕೋದು ಅಂತ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಬೈಕೊಂಡೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇಶದಲ್ಲಿ. ಇನ್ನು ಗ್ಯಾಸ್ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸಿದೆ. ಸಾರ್ವಜನಿಕರನ್ನು ಖಾಲಿ ಹೊಟ್ಟೆಯಲ್ಲಿ ಮಲಗುವಂತೆ ಒತ್ತಾಯಿಸುವವನು ತಾನು ಸ್ನೇಹಿತರ ನೆರಳಿನ ಅಡಿಯಲ್ಲಿ ಮಲಗ್ತಾ ಇದ್ದಾನೆ, ಆದರೆ ದೇಶವು ಅನ್ಯಾಯದ ವಿರುದ್ಧ ಒಂದಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಉಳಿದ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 8ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 8ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ ದೇವರಾಜ್ ಪೊಲೀಸ್ ಭ್ರಷ್ಟಾಚಾರದ ವಿರುದ್ಧ ಹೇಳಿಕೆಯನ್ನು ನೀಡಿ ಆಶ್ಚರ್ಯವನ್ನು ಮೂಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲವೊಂದು ಠಾಣೆಯಲ್ಲಿ ಅಧಿಕಾರಿಗಳು ತನಗೆ ಹಪ್ತವನ್ನು ನೀಡಬೇಕು ಅಂತ ಜನರಿಂದ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಎಂಬ ಆರೋಪ ಬಲವಾಗಿ ಕೇಳಿಬರ್ತಾ ಇದೆ ಅಂತ ಅಧಿಕಾರಿಗಳ ವಿರುದ್ಧ ಹದ್ದಿನ ಕಣ್ಣಿಟ್ಟಿದ್ದೇನೆ, ಸಾಬೀತಾದ ಮರುದಿನವೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕರಪ್ಷನ್ ಅಲಿಗೇಷನ್ಸು ಮತ್ತು ಇವು ಕೂಡ ಜಾಸ್ತಿ ಬರ್ತಾ ಇದೆ. ಇದರಲ್ಲಿ ಕೆಲವರು ಜನರು ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಪ್ರೆಸ್ನವ್ರು ಇರ್ಬೋದು, ಎಲ್ಲರೂ ನಮ್ಮ ಇದು ಮೇಲಾಧಿಕಾರಿಗಳೇ ಕೊಡಬೇಕು, ಅವ್ರು ನಾವು ತಗೋಬೇಕು ಅಂತ ಹೇಳಿದ ಒಂದು ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದೆ. ಬಟ್ ಈ ನಿಮ್ಮ ಮುಖಾಂತರ ಇವತ್ತು ನಾನು ಹೇಳ್ತಾ ಇದ್ದೀನಿ, ಅಂಥ ಯಾರಾದರೂ ಪೊಲೀಸರು ಮೇಲಾಧಿಕಾರಿಗಳ ಕೊಡಬೇಕು ಅಥವಾ ಯಾರಾದರೂ ಕೊಡಬೇಕು ಅಂತ ತಗೊಂಡಿದ್ರೆ ಮಾತ್ರ ಇಮಿಡಿಯೇಟ್ ನನ್ನ ಗಮನದಲ್ಲಿ ಇರ್ತಾರೆ, ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ನಾನು ತಗೊಂಡು. ಬೆಂಗಳೂರಿನ ರಿಚ್ಮಂಡ್ ಟೌನ್ನಲ್ಲಿ ಹಾಡಾಗಲೇ ಸುಲಿಗೆ ಯತ್ನ ನಡೆದಿದೆ. ರಸ್ತೆ ಬದಿ ನಿಲ್ಲಿಸಿದ್ದಂಥ ಕ್ಯಾಬ್ಗೆ ನುಗ್ಗಿ ನಟೋರಿಯಸ್ ಒಬ್ಬ ಚಾಲಕನ ಬಳಿ ಚಾಕು ಸುಲಿಗೆಗೆ ಯತ್ನಿಸಿರುವಂಥದ್ದು ಚಾಕು. ಈ ವೇಳೆ ಕ್ಯಾಬ್ ಡ್ರೈವರ್ ಕಿರ್ಚಾಡಿದ್ದಾರೆ. ಕೂಡಲೇ ಅಕ್ಕಪಕ್ಕ ಇದ್ದಂಥ ಜನ ನಟೋರಿಯಸ್ನನ್ನು ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸಾರ್ವಜನಿಕರಿಗೂ ಕೂಡ ಚಾಕನ್ನು ತೋರಿಸಿ ಸ್ಥಳದಿಂದ ಕಾಲ್ಕೆತ್ತಿದ್ದಾನೆ. ಇಡೀ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಏ ಓರಿ
ದಾಸಿ ಹೊಡಿ ಬಿಡ್ರಿ ಬಿಡ್ರಿ ಬ್ಲಡ್ ಬ್ಲಡ್ ಸಿಕ್ಕಾಪಟ್ಟೆ ಸುಟ್ಟೈತೆ ಪಿಎಚ್ಡಿ ವ್ಯಾಸಂಗ ಬೇಡ ಅಂತ ಹೇಳಿದ್ದಕ್ಕೆ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿರುವಂತಹ ಘಟನೆ ವಿಜಯನಗರದ ಕೊಟ್ಟೂರು ತಾಲೂಕಿನ ಉಜ್ಜನಿ ಗ್ರಾಮದಲ್ಲಿ ನಡೆದಿದೆ. ಪೂಜಾ ಆತ್ಮಹತ್ಯೆ ಮಾಡಿಕೊಂಡಂತ ವಿದ್ಯಾರ್ಥಿನಿ, ಆರ್ಥಿಕ ಸಂಕಷ್ಟ ಇದೆ, ಸದ್ಯಕ್ಕೆ ಪಿಎಚ್ಡಿ ವ್ಯಾಸಂಗ ಬೇಡ ಅಂತ ಪೋಷಕರು ಹೇಳಿದ್ದಾರೆ. ಇಷ್ಟಕ್ಕೆ ಮನನೊಂದಂತ ಪೂಜಾ ರೂಮಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಕಾರಂಜಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕಾರಂಜಾ ಜಲಾಶಯದ ಒಳಹರಿವು 700 ಕ್ಯೂಸೆಕ್ ಹೆಚ್ಚಾಗಿದೆ. ಜಲಾಶಯದ ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇರೋದರಿಂದ ಕಾರಂಜಾ ಡ್ಯಾಂನಿಂದ 700 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಬುಲಂದ್ಶಹರ್ ನಗರದಲ್ಲಿ ಭಾರಿ ಮಳೆಯಾಗಿದೆ. ರಸ್ತೆಯಲ್ಲಿ ನಿಂತಿದ್ದಂಥ ಮಳೆ ನೀರು ವ್ಯಕ್ತಿಯೊಬ್ಬನ ಪ್ರಾಣಕ್ಕೆ ಸಂಚಕಾರ ತಂದಿದೆ. ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ನಿಂತಿದ್ದಂಥ ನೀರಿನಲ್ಲೇ ನಡೆದುಕೊಂಡು ಬರ್ತಾ ಇದ್ರು. ರಸ್ತೆ ಪಕ್ಕದಲ್ಲೇ ವಿದ್ಯುತ್ ಕಂಬವಿತ್ತು. ಮಳೆ ನೀರಿಗೂ ವಿದ್ಯುತ್ ಕಂಬಕ್ಕೂ ಅರ್ಥಿಂಗ್ ಆಗಿದೆ. ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿ ನೀರಿನಲ್ಲೇ ಬಿದ್ದು ಒದ್ದಾಡಿದ್ದಾನೆ. 3-4 ನಿಮಿಷದ ಬಳಿಕ ಸ್ಥಳೀಯರು ಆತನನ್ನು ರಕ್ಷಿಸಿದ್ದಾರೆ. ಈ ಘಟನೆ ನಿಜಕ್ಕೂ ಮೈ ಜುಮ್ ಅನ್ನಿಸುವಂತಿದೆ. ಉಳಿದ 5 ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಯು ಮಾಲಿನ್ಯದಿಂದ ಉತ್ತರ ಭಾರತದ ಜನರ ಆಯಸ್ಸು 9 ವರ್ಷ ಕಡಿಮೆ ಆಗ್ತಾ ಇದೆಯಂತೆ. ಯೂನಿವರ್ಸಿಟಿ ಆಫ್ ಚಿಕಾಗೋ ಇಂಥದ್ದೊಂದು ವರದಿ ರಿಲೀಸ್ ಮಾಡಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ. ಈ ದೇಶದ 40% ಜನಸಂಖ್ಯೆ ವಾಸಿಸ್ತಾ ಇರುವಂಥದ್ದು ಗಂಗಾ ನದಿ ಹರಿಯುವಂಥ ಪ್ರದೇಶಗಳಲ್ಲಿ. ಈ ಪ್ರದೇಶಗಳಲ್ಲಿ ಮಾಲಿನ್ಯ ನಿರಂತರವಾಗಿ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಆದರೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಮಾಲಿನ್ಯ ಪ್ರಮಾಣ ಕಡಿಮೆ ಆಗ್ತಾ ಇದ್ರೂ ಕೂಡ 11 ವರ್ಷ ಆಯುಷ್ಯ ಕಮ್ಮಿ ಆಗ್ತಾ ಇದೆ ಅಂತ ವರದಿಯನ್ನು ಹೇಳಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ 11ನೇ ಶತಮಾನದ ದೇವಾಲಯಕ್ಕೆ ಕಾಯಕಲ್ಪವಿಲ್ಲದೆ ಅವನತಿ ಹಂತದಲ್ಲಿದೆ. ಕಲ್ಯಾಣ ಅರಸರ ಕಾಲದ ದೇವಾಲಯವಾಗಿರುವಂಥ 6ನೇ ವಿಕ್ರಮಾದಿತ್ಯ ನಿರ್ಮಿಸಿದಂಥ ಈಶ್ವರ ದೇವಾಲಯ ಬೀಳುವಂಥ ಸ್ಥಿತಿಯಲ್ಲಿದೆ. ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದ್ದರೂ ಕೂಡ ದೇವಾಲಯಕ್ಕೆ ಜೀರ್ಣೋದ್ಧಾರ ಭಾಗ್ಯವಿಲ್ಲ. ಭಾರತೀಯ ಸೇನೆಯಲ್ಲಿ ಬರೋಬ್ಬರಿ 18 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ತವರೂರಿಗೆ ಆಗಮಿಸಿದಂಥ ಯೋಧರಿಗೆ ಸಡಗರ ಸಂಭ್ರಮದಿಂದ ಗ್ರಾಮದ ಜನರು ಭರ್ಜರಿ ಸ್ವಾಗತವನ್ನು ಕೋರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಜಲಧಿಹಳ್ಳಿಯ ಯೋಧರಾದಂಥ ಶಂಕರಪ್ಪ ಹಾಗೂ ಶಿವಕುಮಾರ್ ಸೇನೆಯಲ್ಲಿ ಕರ್ತವ್ಯ ಮುಗಿಸಿ ತವರಿಗೆ ಆಗಮಿಸ್ತಾ ಇದ್ದಾರೆ. ಹೂಗುಚ್ಛವನ್ನು ನೀಡಿ ಊರಿನ ಜನ ಹಾಗೂ ಮಕ್ಕಳು ಭರ್ಜರಿ ಸ್ವಾಗತವನ್ನು ಕೋರಿದ್ದಾರೆ. ಅಜ್ಜಂಪುರದಿಂದ 8 ಕಿಲೋಮೀಟರ್ ದೂರ ತೆರೆದಂಥ ವಾಹನದಲ್ಲಿ ಮೆರವಣಿಗೆ ನಡೆಸಿ ಸೈನಿಕರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಇಂದಿನಿಂದ ಓವಲ್ನಲ್ಲಿ ಆರಂಭವಾಗಿರುವಂಥ ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡದಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರನ್ನು ಸೇರಿಸಿಕೊಳ್ಳಲಾಗಿದೆ ಅಂತ BCCI ತಿಳಿಸಿದೆ. 25ರ ಹರಿಯದ ವೇಗದ ಬೌಲರ್ ಪ್ರಸಿದ್ಧ ಕೃಷ್ಣ ಸರಣಿ ಆರಂಭವಾದಾಗಿನಿಂದ ತಂಡದ ಜೊತೆನೇ ಇದ್ದು ಅವರನ್ನ ಹೆಚ್ಚುವರಿ ಆಟಗಾರನಾಗಿ ಕರೆದೊಯ್ಯಲಾಗಿದೆ. ಈಗ 4ನೇ ಟೆಸ್ಟ್ಗಾಗಿ ಭಾರತ ತಂಡಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ BCCI ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಷ್ಣು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.